ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನೆಕ್ಸ್ಟ್ ದೇವದುರ್ಗ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವನಗೌಡ ನಾಯಕರು ಬಿಜೆಪಿ ಎಂ ಎಲ್ ಎ ರಾಜಶೇಖರ್ ನಾಯಕ್ ವಿರುದ್ಧ ಇಪ್ಪತ್ತೊಂದು ಸಾವಿರ ಮತಗಳು ಗೆದ್ದಿದ್ರು ಬಟ್ ಈ ಬಾರಿ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಬಿ ವಿ ನಾಯಕ್ ಅಥವಾ ಸಂದೀಪ್ ನಾಯಕ್ ಅಥವಾ ರವಿ ಪಾಟೀಲ್ ರವಿ ಪಾಟೀಲ್ ಯಾರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಬೊಮ್ಮ ಸಂಬಂಧಿ ಆತ ಕೂಡ ಟ್ರೈ ಮಾಡ್ತಾ ಇದಾರೆ ಅಂಡ್ ಜೆ ಡಿ ಎಸ್ ಇಂದ ಕರಮ್ಯ ನಾಯಕ್ ಇನ್ನೊಂದ್ ಏನ್ ಕಥೆ ಇಲ್ಲಿ ಅಂತಂದ್ರೆ ಕರೆಮ್ಮ ನಾಯಕ ಸ್ಪರ್ಧೆ ಒಂದಷ್ಟು ವ್ಯತ್ಯಾಸಗಳನ್ನ ಓಕೆ ಬಿ ವಿ ನಾಯಕು ಎರಡು ಕಡೆ ಯಾಕೆ ಹಾಕೊಂಡ್ರು ಗೊತ್ತಾ ಮೂರ್ ಕಡೆ ದೇವದುರ್ಗದಲ್ಲಿ ಮೂರ್ ಕಡೆ ದೇವದುರ್ಗ ಬಿಟ್ಟು ಎರಡು ಕಡೆ ಹೌದು ಯಾಕೆ ಅಂದ್ರೆ ದೇವದುರ್ಗದಲ್ಲಿ ಟ್ರೆಂಡ್ ಹೆಂಗಿದೆ ಅಂದ್ರೆ ಕರೆಮ್ಮ ಜೆಡಿಎಸ್ ನ ಕರೆಮ್ಮ ಬಗ್ಗೆ ಹೆಚ್ಚಿನ ಒಲವಿದೆ ಒಲವು ಜಾಸ್ತಿ ಆಗಿರೋದಕ್ಕೆ ಶಿವನಗೌಡ ನಾಯಕ ಬಿ ನಾಯಕ ರಾಯಚೂರು ಮನವಿ ನೋಡ್ತಾ ಇದು ಬಿಜೆಪಿಯಿಂದ ಏನದು ಇವ್ರಿಬ್ರು ಫ್ಯಾಮಿಲಿ ಅವರು ಕರೆಮಾ ಸಪರೇಟ್ ರಾಜಕೀಯ ಮಾಡ್ತಾರೆ ದೇವದುರ್ಗ ಈಗ ಫೇವರ್ಟ್ ಟು ಜೆಡಿಎಸ್ ಇದೆ ಸ್ವಲ್ಪ ಕರೆಮಾ ಬಗ್ಗೆ ನಮ್ಮ ಸರ್ವೆ ಪ್ರಕಾರ ಕಳೆದ ಬಾರಿ ಬಿಜೆಪಿ ಇತ್ತು ಅಕ್ಟೋಬರ್ ಅಲ್ಲಿ ಈಗ ನವೆಂಬರ್ ಅಲ್ಲಿ ಗೆ ಟರ್ನ್ ಆಗಿದೆ ಕರೆಮ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಿದೆ ಆ ಕರೆಮ ಬಯದಿಂದಾನೇ ಇವರೆಲ್ಲ ಅತ್ಲ ಕಡೆ ಇತ್ತ ಕಡೆ ಕಡೆ ಹೋಗ್ತಿದ್ದಾರೆ ಸೊ ಅಷ್ಟೊಂದು ಅಷ್ಟೊಂದು ಅವಾಗ ಕ್ರಿಯೇಟ್ ಮಾಡಿದ್ದೀರಾ ಅಷ್ಟೇ ಸರ್ ಹ್ಞೂ ಅಷ್ಟೇ ಹ್ಞೂ ಪ್ರಬಲ ಎದುರಾಳಿ ಅಂದಾಗ ಒಂದಿನ ಬಂದು ನಾವು ಅವಾಜ್ ಹಾಕರೆ ಬುಡುಗುರಿ ರಾಜ್ಯ ಸಿಂಗ್ ಹೋಗ್ಬಿಡ್ತಾರೆ ಅಂತಾರೆ ನೀ ಯಾವಾಗ ಅಲ್ಲೇ ನಿಲ್ತಿರಲ್ಲ ಜನ ಮೆಚ್ಚುತ್ತಾರೆ ಮೆಚ್ಚುತ್ತಾರೆ ಹೋರಾಟ ಕೊಡ್ಬೇಕಷ್ಟೇ ರಾಜಕಾರಣ ಅಂದ್ರೆ ಒಂದಿನ ಶೋಕಿಗೆ ಬಂದು ರಾಜಕೀಯ ಅಲ್ಲ ಸೋತು ಏನೇ ಆದರೂ ಜನಗಳ ಜೊತೆ ಇಲ್ಲಿ ಜನ ಕೈ ಹಿಡಿತಾರೆ ಎಸ್ ಇಲ್ಲಿ ದೇವದುರ್ಗದಲ್ಲಿ ಈಗ ಜೆಡಿಎಸ್ ಮುನ್ನಡೆಯನ್ನ ಎಸ್ ನಮ್ಮ ಕಾಯ್ದುಕೊಳ್ತೇವೆ ನಮ್ಮ ಸರ್ ಹೌದು 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 ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ